ಯೋಚನೆ ಮಾಡ್ತಿರ್ಬೋದು ಯಾರು ಇವರು ಬರೀ ಏನ್ ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ದುರ್ಗದಲ್ಲಿ 23 ವಾರ್ಡ್ ಇದೆ, ಅವರು ಒಂದ್ 7,000 ಮನೆ ಇದೆ. ಈ 7,000 ಮನೆ ಬಂದಿತ್ತು ಕಳೆದ 10 ವರ್ಷದಲ್ಲಿ. 10 ವರ್ಷ ಮುಂಚೆ ಮಾಲಿನ್ಯ ಅಂತದ್ದು ಎಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ ಅದು ದುಪ್ಪಟ್ಟು ಆಗ್ತಾ ಹೋಗ್ತಾ ಇದೆ. ಎಷ್ಟು ಜನ ನಾವು ಅವರು 80 ಜನ ಇದೆ. ಒಂದು ಜನಸಂಖ್ಯೆ ಎಷ್ಟಿರ್ಬೋದು? ಜನಸಂಖ್ಯೆ 30,000 ಇದೆ. 30,000 ಒಂದು ಜನಸಂಖ್ಯೆ ಇರುವಂತಹ ಒಂದು ಹೊಸದುರ್ಗ ತಾಲೂಕಿಗೆ ಇರುವಂತದ್ದು 80 ಜನ ಮಾತ್ರ ಪೌರದಾಗುತ್ತದೆ. ಇದರಲ್ಲಿ ಪರ್ಮೆಂಟ್ ಇದ್ದಾರೆ, ಅದರಲ್ಲಿ ವರ್ಗುತ್ತಿದ್ದು ಇದ್ದಾರೆ. 80 ಜನ ಕೂಡ ಪರ್ಮೆಂಟ್ ಅಲ್ಲ, ಅರ್ಧ ಜನ ಇದ್ದಾರೆ, ಅರ್ಧ ಜನ ವರ್ಗುತ್ತಿಲ್ಲ. ಪರ್ಮೆಂಟ್ ಅಂತಂದ್ರೆ ಅವ್ರ ಸರ್ಕಾರಕ್ಕೂ ಸ್ವಲ್ಪ ಸೌಲಭ್ಯಗಳು ಬರ್ತವೆ. ಅವರಾಗಿ ಅವ್ರ ಸರ್ಕಾರ ಕಡೆಯಿಂದ ಅಪಾಯಿಂಟ್ ಆಗಿರ್ತಾರೆ, ಸರ್ಕಾರಿ ಉದ್ಯೋಗಸ್ಥರಾಗಿರ್ತಾರೆ. ಅವ್ರಿಗೇನಾದ್ರೂ ಒಂದು ಯೋಜನೆ ಆಗಿರ್ಬೋದು, ಅದರ ಉಪಯೋಗಗಳು ಸಿಗ್ತವೆ. ಈ ವರ್ಗುತ್ತಿಗೆ ಸೇವಾ ಭದ್ರತೆನೇ ಇಲ್ಲ. ಕನಿಷ್ಠ ಸಂಬಳ, ಕನಿಷ್ಠ ಸಂಬಳ ಅಂದ್ರೆ ಈ ಜೈಲಿನಲ್ಲಿರುವ ಕೈದಿಗಳಿಗಿಂತ ಕಮ್ಮಿ ಸಂಬಳದಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಎಂತ ಅಪಾಯಕಾರಿ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾರಂದ್ರೆ ಅವರು ಎಸೆಯುವಂತ ಅಪಾಯಕಾರಿ ತ್ಯಾಜ್ಯ, ಯಾಕಂದ್ರೆ ಮೆಡಿಸಿನ್ಗಳು, ಆಮೇಲೆ ಕಿರಣಗಳು, ಆಮೇಲೆ ಸ್ಯಾನಿಟರಿ ಪ್ಯಾಡ್ಗಳು ಇವೆಲ್ಲ ಒಂದು ಕವರ್ ಮಾಡಿ ಅದನ್ನ ಸಪ್ರೇಟ್ ಆಗಿ ಕೊಡಬೇಕು. ಅದು ಜನಗಳಿಗೆ ತಿಳುವಳಿಕೆನೇ ಇಲ್ಲ. ಅದೇನ್ ಮಾಡ್ತಾರೆ, ಡೈರೆಕ್ಟ್ ಮಾಮೂಲಿ ಕಸ ಯಾವ ತರ ಕೊಡ್ತಾರೋ ಅದೇ ಅದ್ರ ಜೊತೆಲೇ ಕೊಡ್ತಾರೆ. ಅದನ್ನ ನಾವು ವಿಂಗಡಿಸಿ ಒಂದು ಸರ್ಕಾರದ ಇದ್ರ ಪ್ರಕಾರ ಅದನ್ನ ವಿಂಗಡಿಸ್ಬೇಕು. ಪ್ರತಿಯೊಂದು ಡಿವೈಡ್ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಪ್ರಕಾರ ಕೈಯಿಂದ ಮುಟ್ಟೆ ಅದನ್ನ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಒಂದು ಅವೇರ್ನೆಸ್ ಜನಗಳಲ್ಲಿ ಬರಬೇಕು. ನಾವು ಆಲ್ರೆಡಿ ಇದ್ರ ಬಗ್ಗೆ ಪುರಸಭೆಗಳಿಂದಾಗ್ಲಿ ಜನಪ್ರತಿನಿಧಿಗಳಿಂದಾಗ್ಲಿ ಮಾರ್ಗದರ್ಶನ ಇದೆ. ಪ್ರತಿ ವರ್ಷ ಸರ್ಕಾರದಿಂದ ಹಲವಾರು ಒಂದು ಕಾರ್ಯಕ್ರಮಗಳು ರೂಪಿಸ್ತಾರೆ. ಮನೆ ಮನೆಗೆ ಹೋಗಿ ಹಸಿ ಕಸ ಯಾವುದು, ಒಣಕಸ ಯಾವುದು, ಆಮೇಲೆ ಅಪಾಯಕಾರಿ ತ್ಯಾಜ್ಯ ಯಾವುದು, ಆಮೇಲೆ ಇವು ಈ ಸ್ಯಾನಿಟರಿ ಪ್ಯಾಡ್ಗೆ ಅವು ಬೇರೆ ಇದೆ, ಈ ತ್ಯಾಜ್ಯನೇ ಬೇರೆ ಇದೆ, ಪ್ರತಿಯೊಂದು ಸಪ್ರೇಟ್ ಆಗಿದೆ. ಹೊಸದುರ್ಗ ತಾಲೂಕು ಇಂಥದ್ರಲ್ಲಿ ಭಾರಿ ನಾವು ಹೇಳೋದ್ರೆ ಬೆಸ್ಟ್ ಇದೆ. ಯಾಕಂದ್ರೆ ಭಾರತ ಸರ್ಕಾರದಿಂದ ಕೊಡುವ ಸ್ವಚ್ಛ ಸರ್ವೇಕ್ಷಣೆಯ ಪ್ರಶಸ್ತಿ 4 ಬಾರಿ ಪಡೆದಿದ್ದೆ ನಾವು. ಹೆಮ್ಮೆಯ ವಿಷಯ ಈ ಕರ್ನಾಟಕದಲ್ಲಿ ಎಲ್ಲ ಸೌತ್ ಅಲ್ಲೇ ನಂಬರ್ 1 ಸ್ಥಾನ ತಗೊಂಡಿದೆ ತಾಲೂಕು ಮಟ್ಟದಲ್ಲಿ. ಅಂದ್ರೆ ಅದರಲ್ಲಿ ಹಲವಾರು ವಿಧ ಇರ್ತವೆ. 30,000 ಜನಸಂಖ್ಯೆ ಕೆಳಗಿಂತ ಅದರಲ್ಲಿ ಪ್ರಥಮ ಸ್ಥಾನ ಸೌತ್ ಅಲ್ಲಿ ಅಂದ್ರೆ ಅದು ಭಾರಿ ಹೆಮ್ಮೆ. ಏನಂದ್ರೆ ಈಗ ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಸ್ಯಾನಿಟರಿ ಪ್ಯಾಡ್, ಅವನ್ನ ಒಂದು ಕವರ್ ಕಟ್ಟಿ ಸಪರೇಟ್ ಇರಲಿ ಅಂತ ಹೇಳಿ ಅದಕ್ಕೆ ಒಂದು ಸಪರೇಟ್ ಬಾಕ್ಸ್ ಇರುತ್ತೆ. ಇಲ್ಲ ಇಲ್ಲಂದ್ರೆ ಅವರಿಗೆ ತಿಳಿಸಿರಿ ಸಾಕು, ಅವರು ಸಪರೇಟ್ ಆಗ. ಯಾಕಂದ್ರೆ ಅದನ್ನೆಲ್ಲ ಓಪನ್ ಮಾಡಿ ಪ್ರತಿಯೊಂದು ಓಪನ್ ಮಾಡಿ ಹೀಗೆಲ್ಲ ನಾವು ಅವಮಾನ ಕೊಡ್ತೀವಿ. ನಮ್ಮ ಲ್ಯಾಂಡ್ಫಿಲ್ ಸಿಟಿ ಇದೆ, ನಾವು ಕಸ ತಗೊಂಡೋಗಿ ಅಲ್ಲಿ ಸುರಿತೀವಲ್ಲ, ಆ ಜಾಗದಲ್ಲಿ ಯಾವ ತರ ಕಸ ನಾವು ಸುಮಾರು 16 ತರ ಕಸನ ವಿಂಗಡಣೆ ಮಾಡ್ತೀವಿ. ನಮ್ಮ ಡಿಗ್ರಿ ಕಾಲೇಜ್ ಪಕ್ಕದಲ್ಲೇ ಇದೆ. ಕಾರ್ಮಿಕ ಅಲ್ಲಿ ಬರೋ ಹಾಗೆ ಈ ಕಸದಲ್ಲಿ ಆದಾಯ ಆ ಕಸ
ಕಸದಲ್ಲಿ ಚಿಕ್ಕು ಆಗ್ಲಿ ವೇಸ್ಟ್ ಬಾಟಲ್ ಆಗ್ಲಿ ಅದರಲ್ಲಿ ಹಸಿ ಕಸನ ನಾವು ಡಿವೈಡ್ ಮಾಡಿ ಅದನ್ನ ಗೊಬ್ಬರ ಮಾಡಿ ಅದನ್ನ ಗೊಬ್ಬರ ಹೊಲಗಳಿಗೆಲ್ಲ ಡಿಸ್ಪೆಕ್ಟ್ ಮಾಡಿ ಅದರಿಂದ ನಮ್ಮ ಆದಾಯ ಗಳಿಸಿ ಹದಿನಾಲ್ಕು ರೀತಿಯಲ್ಲಿ ಪ್ರತಿ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಆಗಲಿ ಪ್ಲಾಸ್ಟಿಕ್ ಕವರ್ ಆಗಲಿ ಚಿಪ್ ಆಗಲಿ ಅದರಿಂದ ಸ್ಟೀಲ್ ತಾಮ್ರ ಹಿತ್ತಾಳೆ ಈ ತರ ಎಲ್ಲ ಹದಿನಾಲ್ಕು ಅವಾಯ್ಡ್ ಮಾಡ್ತಾರೆ. ಈ ತ್ಯಾಜ್ಯ ಅಂತ ಬೇಕಿದೆ. ಈ ತ್ಯಾಜ್ಯ ಏನಪ್ಪಾ ಅಂದ್ರೆ ನನ್ನ ಇದರಲ್ಲಿ ಒಂದು ಸರ್ವೆ ಪ್ರಕಾರ ಮೂವತ್ತು ವರ್ಷ ಆದ್ಮೇಲೆ ಸಮಸ್ಯೆ ಅಂದ್ರೆ ಈ ದೊಡ್ಡ ದೊಡ್ಡ ಸಮಸ್ಯೆಗಳಿಗಿನ ದೊಡ್ಡ ಸಮಸ್ಯೆ ಏನಾಗುತ್ತೆ ಅಂದ್ರೆ ತ್ಯಾಜ್ಯದ ಸಮಸ್ಯೆ ದೊಡ್ಡ ಸಮಸ್ಯೆ ಆಗುತ್ತೆ. ಎಷ್ಟು ನೀವು ಅವಾಯ್ಡ್ ಮಾಡಿದ್ರು ಅದು ಕಂಟ್ರೋಲ್ ಆಗುತ್ತೆ. ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಮಾಡಬೇಕು. ಒಂದು ಯಾವ ತರ ಅಂದ್ರೆ ಈಗ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಎಲ್ಲ ಪ್ರತಿ ಏನಾದ್ರು ಕೈ ಯೂಸ್ ಮಾಡಿ ಮಾರ್ಕೆಟ್ ತಗೊಂಡು ನಾಲ್ಕು ಸರಿ ಹೋದ್ರೆ ನಾಲ್ಕು ಅವರ್ ತಗೊಂಡ್ಬಿಡ್ತಾರೆ. ಇಲ್ಲೇನ್ ಮಾಡ್ತಾರೆ, ಒನ್ ಯೂಸ್ ಮಾಡ್ಮೇಲೆ ಪುನಃ ಯೂಸ್ ಮಾಡಲ್ಲ. ನಾವು ರೀಸೈಕಲ್ ಮಾಡಕ್ ಇದನ್ನ ಏನ್ ಮಾಡ್ತಾರೆ, ಲ್ಯಾಂಡ್ ಫಿಲ್ ಮಾಡ್ತಾರೆ. ಈ ಲ್ಯಾಂಡ್ ಫಿಲ್ ಮಾಡೋದ್ರಿಂದ ಜಲಚರಗಳಿಂದ ಭೂಮಿ ಉತ್ಪಾದನೆ ಆಗುತ್ತೆ, ಎಲ್ಲ ಬಹಳ ಅಂತರ್ಜಲಕ್ಕೆಲ್ಲ ಬಹಳ ಎಫೆಕ್ಟ್. ನಾವು ಆದಷ್ಟು ಅವೇರ್ನೆಸ್ ಅಂದ್ರೆ ಕೈ ಚೀಲಗಳು ತಗೋಬೇಕು. ಕೈ ಚೀಲ ತಗೊಂಡು ಮಾರ್ಕೆಟ್ ಹೋಗ್ಬೇಕು. ಏನೇ ವಸ್ತು ತಗೊಂಡ್ಬಿಟ್ಟಿದೆ ಒಂದು ಕೈ ಚೀಲ ಹೋಗುವಂತ ಗಾಡಿಯಲ್ಲಿ ಕೈ ಚೀಲ ಇದ್ರೆ ಬಟ್ಟೆ ಚೀಲ ತಗೊಂಡು ಯೂಸ್ ಮಾಡೋದ್ರಿಂದ ಏನಾಗ್ತದೆ, ನಾವು ಇದರಿಂದ ಒಂದು ಸ್ವಲ್ಪ ಸ್ವಲ್ಪದಿಂದ ಸ್ವಲ್ಪ ಅಂತ ತುಂಬಾ ಆಮೇಲೆ ಅವಶ್ಯಕ ಇದ್ರೆ ಇರುವಂತಹ ಮಾತ್ರ ತಗೋಬೇಕು. ಬೇರೆ ಒಂದು ಏನಾಗ್ತಂದ್ರೆ ಈ ದೊಡ್ಡ ಒಂದು ಫ್ರಿಜ್ ವಾಷಿಂಗ್ ಮಿಷಿನ್ ಎಲ್ಲ ಕೊಡ್ತಾರೆ. ಅದು ಇವತ್ತು ನಮಗೆ ಬ್ರಹ್ಮಣ್ ಸರ್ ಭೇಟಿ ಕೊಟ್ಟಿರ್ತೀನಿ. ನಾವು ಮೇಡಮ್ ಅಂತ ಒಂದು ದಿವಸದಲ್ಲೇ ಇಲ್ಲ ಅಂತ ಹೇಳಿ ಮಾತಾಡ್ಸಕ್ ಹೋದೆ. ಅವಾಗ ಏನ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವಾಗ ನಮ್ಮ ಮೇಡಮ್ ಮಾತಾಡ್ಸಿದಾಗ ಆ ಮೇಡಮ್ ಏನಾಗುತ್ತೆ ಮೇಡಮ್ ಸರ್ ಈಗ ಒಂದ್ಸರಿ ಕೇಳಿವ ಅಂತೇಳಿ ಆಯ್ತು ಮೇಡಮ್ ಈ ಕಡೆಯಿಂದ ಬರ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ನನ್ನ ಮಗನ್ ಸೇರಿಸಿ ಫ್ರೀ ಸೀಟ್ ಸಿಕ್ಕಿರೋ ಕಾರಣಕ್ಕೋಸ್ಕರ ನಾನು ಇವತ್ತು ಮೇಡಮ್ ಅಲ್ಲಿ ಮಾತಾಡ್ಸಕ್ ಹೋಗಿದ್ ಕಾರಣ ಅಂತು ಕಾರಣದಿಂದ ಇವತ್ತು ಇಲ್ಲಿ ಕುತ್ಕೊಂಡು ಇಷ್ಟು ಜನ ಮುಂದೆ ಇಷ್ಟ ನಿಮ್ ಮುಂದೆ ಎಲ್ಲ ಮುಂದೆ ಮಾತಾಡಕ್ಕೆ ಕಾರಣವಾಗಿತ್ತು. ಅದರಿಂದ ಈ ಸಂಸ್ಥೆಗೆ ಈ ಪುತ್ರದ ಜನತೆಗೆ ಒಂದು ನಮಸ್ಕಾರ ಹೇಳಿ. ಮನೆಯದಾಗಿ ನೀವು ಪರಿಸರ ಸಂಸ್ಥೆಗೆ ಮಕ್ಕಳು ಏನ್ ಮಾಡ್ಬೋದು ಅಂತ